आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बिरेश्वर संस्थेने हजारो बेरोजगारांना रोजगार देऊन दिला आसरा. जोल्ले समूहाची विविध संस्थांची वार्षिक सभा उत्साहात. जोल्ले उद्योग समूह केवळ अर्थकारण न करता सहकार क्षेत्राला नवसंजीवनी देण्याचे कार्य करत आहे. निस्वार्थी सेवेमुळे ग्राहकांच्या विश्वासास पात्र ठरला आहे. निस्वार्थी सेवा हीच बिरेश्वरची खरी ओळख बनली असल्याचे प्रतिपादन जोल्ले उद्योग समूहाचे संस्थापक सहकार नेते अण्णासाहेब जोल्ले यांनी केले. एक्संबा येथे जोल्ले उद्योग समूहाच्या बिरेश्वर कोऑपरेटिव्ह क्रेडिट सोसायटी, महिला दूध उत्पादक सहकारी संघ, ज्योती विविध उद्देशीय आदी संस्थेसह विविध संस्थांच्या वार्षिक सर्वसाधारण सभा उत्साहात पार पडली. यावेळी बिरेश्वरच्या अतिउत्तम शाखांचा तसेच 10वी आणि 12वीतील गुणवंत विद्यार्थ्यांचा सत्कार करण्यात आला. या संस्थेत सेवा बजावत असताना मरण पावलेल्या वारसदारांना मदतीच्या धनादेशाचाही वितरण करण्यात आले. यावेळी आमदार सौ शशिकला जोल्ले, ज्योतिप्रसाद जोल्ले, जयानंद जाधव, सिद्राम गडदे, आप्पासाहेब जोल्ले, बसवराज तेली, कल्लाप्पा जाधव, अनवर दाडीवाले, रवींद्र चोगला, बहादूर गुरव, एम एम पाटील, विजय राऊत, दिनकर पेटकर, रामगोंडा पाटील, समित सासने, अण्णासाहेब गुंडकल्ले, नागेश किवड, एम के मंगावते यांच्यासह अन्य उपस्थित होते. मानकर न्यूजसाठी एक्संबाहून शिवाजी भोरे. ಏನು ವಾರ್ಷಿಕ ವರ್ಷ ನಮ್ಮ ಸಂಪನ್ನ ಆಗ್ತದೆ, ಅದರಲ್ಲಿ ಒಂದೇ ತಿಂಗಳಲ್ಲಿ ನಾವು ಈ ಸಂಸಾರ ಸಭೆಯಲ್ಲಿ ಆಗುತ್ತೆ. ಇದು ಮುಂದೆ ಮೇನಲ್ಲೇ ನಡೆಯಬೇಕು. ಈ ಒಂದು ಜೂನ್ನಲ್ಲಿ ಆಗಬೇಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದು ಇಲೆಕ್ಷನ್ ಕೊಡೋದ್ರಿಂದ ಒಂದು ತಿಂಗಳ ಮುಂದೆ ಆಚರಣೆ, ಅದರಲ್ಲಿ ಕೂಡ ಮಳೆ ಬೇಕಿರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಯಾಕಂದ್ರೆ ಹಿಂದಿನ ಗ್ರೌಂಡ್ ನಾವು ಮಾಡಿರ್ಬೋದು, ಅದ್ರ ಈ ಕಡೆ ಗ್ರೌಂಡ್ ಬಂದಿರು ಅಂದ್ರೆ ಅಲ್ಲಿ ನಿನ್ನೆ ಮಳೆ ಬೀದ ತಕ್ಷಣ ಅಲ್ಲಿ ಮುಂದೆ ಕುರ್ಚಿ ಇಡಲಾಕ ನೀವು ತೆಗೆದುಕೊಂಡು ಅಂತಹ ಒಂದು ಪರಿಸ್ಥಿತಿ. ಅದಕ್ಕಾದ್ರೆ ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಅಜ್ಞೆ ಆಗಿರ್ಬೋದು, ಮೊದಲಿಗೆ ಅಜ್ಞೆಯಲ್ಲಿ ತಾವು ಕ್ಷಮೆಯನ್ನು ಕೊಡ್ತಾ. ಇವತ್ತು ಇದ್ದಕ್ಕಂಥ ಇವತ್ತು ಪ್ರತಿ ಜನರಲ್ಲಿ ವ್ಯವಸ್ಥೆ ಬೇರೆ, ಈ ಸಲ ಸ್ವಲ್ಪವಾಗಿ ಬದಲಾವಣೆ ಆಗಿದೆ. ತಾವು ಕೂಡ ಉಚಿ ಬಂದಿರ್ಬೋದು, ಅದರ ಅನೇಕ ಶ್ರಮವನ್ನು ಕೇಳಿ ಇವತ್ತು ನಾವು ವಿಶೇಷವಾಗಿ ನಮ್ಮ ಸರ್ವಸಾಧಾರಣ ಸಭೆ ಅಂದರೆ ಒಂದು ಸಭೆಯಂತೆ ಪರಿಗಣಿಸಿದೆ. ಸರ್ವಸಾಧಾರಣ ಸಭೆ ಯಾವ ಪ್ರಕಾರ ನಡೀತಾವ ತಾವು ಎಲ್ಲ ಸಂಸ್ಥೆಗಳಿಗೆ ಕೂಡ ನೋಡಿದ್ದೀವಿ. ಅದರಲ್ಲೂ ಕೂಡ ಇವತ್ತು ಸತತ 28ನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಿದಲ್ಲಿ ಸರ್ವಸಾಧಾರಣ ಮೊದಲನೇ ವರ್ಷದಿಂದ ಇವತ್ತಿನವರೆಗೆ ಇದೇ ಪ್ರಕಾರ ಒಂದು ಸಭೆ ಅಂತ ನಮ್ಮ ಸರ್ವಸಾಧಾರಣ ಸಭೆ ಅಲ್ಲ ಅಂದ್ರೆ ಅಷ್ಟೊಂದು ತಾವು ವಿಶ್ವಾಸ ಇಟ್ಟಿದ್ದೀರಿ. ತಾವು ವಿಶ್ವಾಸದ ಮೇಲೆ ಹೋಗಿ ನಾನು ಯಾವತ್ತೂ ಈ ಸಂಸ್ಥೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರಿರ್ಬೋದು ಅಥವಾ ಎಲ್ಲ ಸಿಬ್ಬಂದಿ ವರ್ಗದವರು ತಮ್ಮ ವಿಶ್ವಾಸದ ಪಾತ್ರರಾಗಿ ಈ ಒಂದು ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಒಯ್ಯುವಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೇನೆ ಇಲ್ಲಿ ಸೇವೆಯನ್ನು ಸಲ್ಲಿಸದ ಅದಕ್ಕೆ ನಾನು ನಮ್ಮ ಎಲ್ಲ ನಿರ್ದೇಶಕರ ಸದಸ್ಯರು ಕೂಡ ವಂದನೆಗಳಾಗ್ಬೋದು. ಇವತ್ತು ಸುಮಾರು ಒಂದೊಂದು ಸಂಸ್ಥೆ ಅಂದರೆ ಅಂದರೆ ನಮ್ಮ ಮಾತೃಸಂಸ್ಥೆ ಅಂದರೆ ಬೀರೇಶ್ವರ ಸಂಸ್ಥೆ, ಇದು ಬಂದು 28 ವರ್ಷ ಆಗಿದೆ. ಉಳಿದಕ್ಕೆಲ್ಲ ಅದರ ನಂತರ ಪ್ರಾರಂಭ. ಜ್ಯೋತಿ ವಿದ್ಯಾದೇಶ ಇರ್ಬೋದು, ಎನ್ ಡಿ ಬಿ ಪ್ರಯಾಣ ಸಂಘ ಇರ್ಬೋದು, ಹಾಲು ಉತ್ಪಾದಕ ಸಂಘ ಇರ್ಬೋದು, ಅಥವಾ ಇನ್ನುಳಿದ ಲೋಕಕಾರ ಕಟ್ಟಡ ಕಾರ್ಮಿಕ ಸಂಘ ಇರ್ಬೋದು, ಇವೆಲ್ಲ ನಂತರ ಪ್ರಾರಂಭ. ಇವತ್ತು ಒಂದು ಸಂಸ್ಥೆ ಮಾತೃಸಂಸ್ಥೆ ಗಟ್ಟಿಯಾಗಿ ಬಿದ್ದ ನಂತರ ಯಾವ ಪ್ರಕಾರ ಸಂಸ್ಥೆ ಬೆಳೆಯಬಹುದು ಅಥವಾ ಈ ಭಾಗದ ಜನರಿಗೆ ಯಾವ ಪ್ರಕಾರವನ್ನು ಅನುಕೂಲ ಆಗಬಹುದು ಒಂದು ಉದಾಹರಣೆ ಅಂತ ಅನ್ಬೋದು. ಯಾಕಂದ್ರೆ ಎಕ್ಸಮ್ಮ ಗ್ರಾಮದೇವರು ಬೀರೇಶ್ವರ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಾರೆ. ಬಹುತೇಕ ಈ ಭಾಗದ ಜನರಿಗೆ ನಮಗಾಗಲಿ ಬಹಳಷ್ಟು ಒಂದು ಹೆಮ್ಮೆ ಅಂತ ಹೇಳಬೇಕು ಅಂದ್ರೆ ಬಹಳಷ್ಟು ಉಪಯೋಗ ಆಗಿದೆ ಅಂತ ಅನ್ಕೋತೇನೆ. ಯಾಕಂದ್ರೆ ಸುಮಾರು ಎಲ್ಲ ಗ್ರೂಪ್ಗಳಲ್ಲಿ ಸೇರಿ 2000 ಜನ ಇವತ್ತು ಕೆಲಸ ಮಾಡ್ತಾರಂದ್ರೆ ಬಹಳ ಒಂದು ವಿಶೇಷವಾಗಿ ಅನಿಸ್ಬೋದು. ಇವತ್ತು ನಮ್ಮ ಇರ್ತಕ್ಕಂಥ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಒಂದು ನಿರುದ್ಯೋಗ ವ್ಯವಸ್ಥೆಯನ್ನು ಕೂಡ ಇವತ್ತು ನಿವಾರಣೆ ಮಾಡಿದ್ದೇವೆ. ಅದೇ ಪ್ರಕಾರ ಸುಮಾರು ತಿಂಗಳಿಗೆ 2 ಕೋಟಿ ಮೇಲ್ಪತ್ತನ ಪೇಮೆಂಟ್ ಆಗ್ತದೆ ಅಂದ್ರೆ ಅನ್ಕೋತೇವೆ. ಬೇರೆಷ್ಟು ಸಂಸ್ಥೆ ಬೇರೆ ಸಂಸ್ಥೆ 1 ಕೋಟಿ ಅಂದ್ರೆ 3 ಕೋಟಿ ಅಟ್ಟಿ ಇಲ್ಲಿ ತಿಂಗಳಿಗೆ ಪಗಾರ ಕೂಡ ಆಗ್ತದೆ ಅಂತ ನಾನು ಹೇಳಬೇಕು. ಅದಕ್ಕೆ ಅಷ್ಟೊಂದು ಜನ ಇದರಲ್ಲಿ ಅವಲಂಬನೆ ಇಲ್ಲ. ಇವತ್ತು ನೇರವಾಗಿ 2000 ಸಿಬ್ಬಂದಿ ಇರ್ಬೋದು, ಸದಸ್ಯರು ಕೂಡ 2.5 ಲಕ್ಷ ಮೇಲ್ಪಟ್ಟು ಸದಸ್ಯರು, ಅದರಲ್ಲಿ ಕೂಡ ಇಂಡೈರೆಕ್ಟ್ ಆಗಿ ಸಾಕಷ್ಟು ಜನ ಇದರ ಮೇಲೆ ಅವಲಂಬನೆ ಹೊಂದಿದ್ದಾರೆ. ಆದ ಕಾರಣ ಅವರಿಗೆ ಒಂದಾನೊಂದು ಇದರಲ್ಲಿ ಇವತ್ತು ಡಿಮಾನಿಟೈಸೇಷನ್ ಬಂದೋಯ್ತು, GST ಬಂದೋಯ್ತು, ಈಗ ಸುಮಾರು ಗ್ಲೋಬಲೈಸೇಷನ್ ಆಯ್ತು, ಲಿಬರಲೈಸೇಷನ್ ಆಯ್ತು. ಈ ಪ್ರಕಾರ ಒಂದೊಂದು ವರ್ಷದಲ್ಲಿ ಒಂದೊಂದು ಅಡಚಣೆ ಆಗಿದೆ, ತೊಡಕಾಲು ಬಂದೇ ಬರ್ತಿರ್ತಾವು. ಇವತ್ತು ಜಗತ್ತದ ನಿಯಮ ಬದಲಾವಣೆ ನಿಯಮ
ಈ ಬದಲಾವಣೆ ಏನಾಗುತ್ತೆ ಆ ಪ್ರಕಾರ ನಾವು ಕೂಡ ಬದಲಾವಣೆ ಆಗಿ ಒಂದು ವಿಶೇಷವಾದ ಸವಲತ್ತುಗಳು ಇವತ್ತು ಒಂದೇ ಆಧಾರ ಇದ್ರೆ ಒಂದು ನಡಿಬೇಕಂತ ಹೇಳ್ಬೋದು. ಸರ್ವ ಸರ್ವಸಾಧಾರಣ ಒಂದೇ ಸೂರ್ಯ ನಡೆಯಲು ನಮ್ಮ ಜನರಿಗೆ ಹಳ್ಳಿಯ ಜನರಿಗೆ ಬೇಕಾಗುವಂತ ಎಲ್ಲ ಸಹಾಯ ಸವಲತ್ತುಗಳು ನಾವು ನೀಡ್ತಾ ಬಂದಿದ್ದೀವಿ. ಯಾಕಂದ್ರೆ ಒಂದು ಕೂತಂದ್ರೆ ಒಂದೇ ಆಗ್ತದೆ. ಇವತ್ತು ನೋಡ್ಬೋದು ಒಂದ್ಸಲ ಸೇರ್ ಟ್ರೇಡಿಂಗ್ ಹೆಚ್ಚಾಗಿರ್ತದ, ಒಂದ್ಸಲ ಮ್ಯೂಚುವಲ್ ಫಂಡ್ ಹೆಚ್ಚಾಗಿರ್ತದ, ಒಂದ್ಸಲ ಡಿಪಾಸಿಟ್ ಹೆಚ್ಚಾಗಿರ್ತದ, ಒಂದ್ಸಲ ಲೋನ್ ಹೆಚ್ಚಾಗಿರ್ತದ, ಒಂದ್ಸಲ ಮೈಕ್ರೋ ಫೈನಾನ್ಸ್ ಹೆಚ್ಚಾಗಿರ್ತದ. ಈ ಪ್ರಕಾರ ಒಂದ್ಸಲ ಸೇರ್ ನಮ್ಮ ಇಂಟರ್ನೆಟ್ ಇನ್ಶೂರೆನ್ಸ್ ಬಿಸ್ನೆಸ್ ಹೆಚ್ಚಾಗ್ತದ. ಈ ಪ್ರಕಾರ ಒಂದಿಲ್ಲ ಯಾವ್ದಾದ್ರು ಕೆಳಗೆ ಏ ರೀತಿ ಇದ್ದೇ ಇರ್ತದೆ. ಆದ ಕಾರಣ ನಾವು ಯಾವಾಗೂ ಈ ದೇಶ ಸಂಸ್ಥೆ ಕುಂತಿದ್ದುಕೊಂಡಿಲ್ಲ, ಒಂದು ಬಿದ್ದರೆ ಒಂದೇ ಇರ್ತದೆ. ಈ ಪ್ರಕಾರ ಈ ಸಂಸ್ಥೆ ಮೊದಲಿನಿಂದ ಹಿಡಿದು ಈಗಾಗಲೇ ಲಾಭವನ್ನು ಮಾಡ್ಕೊಂಡು ಬಂದದ. ನಾವು ನಿರ್ದೇಶನ ಇದ್ದಷ್ಟು ಲಾಭ ಬರಲಿಕ್ಕಿಲ್ಲ. ಆದರೂ ಕೂಡ ಒಂದು ಗ್ರಾಫ್ ನೋಡಿದ್ರೆ ಇವತ್ತು ಮೊದಲೇ ಆಗಿತ್ತು. ಆ ಪ್ರಕಾರ ವರ್ಷಕ್ಕೆ ಒಂದು 30-40% ಭರ್ಪೂರ್ ಲೋಕಾಲ ಎಲ್ಲಕ್ಕಿಂತ ಮೊದಲು ಸಗಳ ಪ್ರಥಮ ದುಸರ್ಯಾದ ನಿಪಾಣಿಚಿ ಆಮದಾರ ಮನೋ ಪರತ್ ತುಮಚ್ಯಾ ಸಮೋರ ಉಭಾರಣ್ಯಾಚ ಈ ತಾಕತ್ ತುಂಬಿ ಸಗಳ ಮತ್ತು ಚಿಕ್ಕೋಡಿ ಸದಲಗದಿಂದ ಅಣ್ಣ ಸ್ವಲ್ಪದ್ರಲ್ಲಿ ಸೋತಿರ್ಬೋದು, ಆದ್ರೆ ಅದು ಸೋಲಲ್ಲ, ಅದು ಸೋಲೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ಹೇಳ್ತಾರೆ. ಆ ರೀತಿ ನೀವೆಲ್ಲರೂ ಕೂಡ ನಾವಿಬ್ರು ಶಾಸಕರಾಗಬೇಕು ಅಂತ ಹೇಳಿ ಹಗಲು ರಾತ್ರಿ ಪ್ರಯತ್ನ ಮಾಡಿದ್ರು. ನಿಪ್ಪಾಣಿಯಲ್ಲಿ ನನ್ನ ಗೆಲುವಾಗಿರ್ಬೋದು, ಚಿಕ್ಕೋಡಿಯಲ್ಲೂ ಕೂಡ ನಿಮಗೆಲ್ಲರಿಗೂ ನಿಮ್ಮ ಶಾಸಕರು ಅಣ್ಣ ಸಾಹೇಬ್ರೇ ಅಂತ ನೀವು ತಿಳ್ಕೊಂಡಿದ್ದೀರಿ. ನಾವು ಅದೇ ರೀತಿ ಬರತಕ್ಕಂಥ ದಿನಮಾನಗಳಲ್ಲಿ ನಾವು ಈ ಭಾಗದ ಸೇವೆಯನ್ನ ಮಾಡ್ತೀವಿ. ಅದಕ್ಕೆ ಎಲ್ಲರಿಗೂ ಕೂಡ ಮನಪೂರ್ವಕ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಆದ ಬಂದ 27 ವರ್ಷ ಪಾರ್ಕರು 28ನೇ ವರ್ಷ ಮಧ್ಯೆ ಪಾದಾರ್ಪಣೆ ಬರತ್ತ ಹೋದ ಕಿ ಹೇ ಜೊಲ್ಲೆ ಉದ್ಯೋಗ ಸಮೂಹ ಮಧ್ಯೆ ಜಮಾ 27 ವರ್ಷಾಚ್ಯಾ ಪೂರ್ವಿ 10x10 ರೂಮ್ ಮಧ್ಯೆ ಆಪಲಾ ಬೀರೇಶ್ವರ ಸಂಸ್ಥಾ ಉಭಾರಲ. आज आपण ऐकतोय 152 ब्रांचेस आपल्या कर्नाटक आणि महाराष्ट्रामध्ये सेवा करायला मिळत. आपण आर्थिक परिस्थिती सुधारण्याकरिता, गोरगरिबांचं अश्रू पुसण्याकरिता, गरीब महिलांना सबलीकरण करण्याकरिता आपण ह्या बँकेच्या माध्यमातून 27 वर्ष सेवा करत आहे. आपण हे सोसायटी पत संस्था म्हटलं की फक्त डिपॉझिट ठेवणं किंवा कर्ज देणं एवढंच नाही, तर ह्या एका सोसायटीमध्ये एकाच छताखाली भरपूर असं योजना आपण इतर चालू केलेलं आहे ते तुम्हाला सगळ्यांना माहीत आहे. त्याच्याबरोबरच शिक्षण संस्था सुरू झाल्या. शिक्षण संस्थामध्ये आज या कॅम्पसमध्ये बसल्या की एक्समध्ये आपलं शिक्षण संस्था आहे. निपाणीमध्ये डिमांड होतं, निपाणीमध्ये आपलं शिक्षण संस्था सुरू झालेलं आहे. बेंगलोरमध्ये शिक्षण संस्था सुरू झालेल्या आहेत. अजूनही आपल्या कर्नाटका राज्यामध्ये अनेककडे शिक्षण संस्थांचं डिमांड आलेलं आहे, परंतु येणाऱ्या दिवसामध्ये वेगवेगळ्या ठिकाणी अनुकूलता बघून तिथं देखील आपण परत आणि शिक्षण संस्थाच्या शाखा काढण्याचा विचार देखील केलेला आहे. आणि जेव्हा हे उद्योग समूह फक्त अण्णासाहेब आणि मी निमित्त मात्र ही ಒಂದು ಸಂಸ್ಥೆ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಂಬರ್ 1 ಒಂದು ಕೋಆಪರೇಟಿವ್ ಸೊಸೈಟಿ ಅಂತಂದ್ರೆ ನಾವು ಬೀರೇಶ್ವರ ಸಂಸ್ಥೆ ಅಂತ ಹೇಳಿ ಗುರುತಿಸ್ತೇವೆ. ಯಾಕಂದ್ರೆ ಇವತ್ತಿಗೆ ಈ ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೆದು ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿ ಇಲ್ಲಿ ಒಂದು ಸೇವೆಯನ್ನು ಮಾಡತಕ್ಕಂಥ ಈ ಒಂದು ಸಂಸ್ಥೆ ಕರ್ನಾಟಕ ಅಷ್ಟೇ ಅಲ್ಲ, ಈಗ ಮಹಾರಾಷ್ಟ್ರದಲ್ಲೂ ಪಾದಾರ್ಪಣೆ ಮಾಡಿದೆ. ಇದೀಗ ನಮ್ಮ ಜನರಲ್ ಮ್ಯಾನೇಜರ್ ಹೇಳಿದಂಗೆ ಗೋವಾದು ಕೂಡ ಪರ್ಮಿಷನ್ ತಗೊಳ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಗೋವಾದಲ್ಲೂ ಕೂಡ ಬೀರೇಶ್ವರ ಶಾಖೆ ಪ್ರಾರಂಭ ಆಗ್ತದೆ. ಇದು ಎಲ್ಲ ಆಗ್ಬೇಕಾದ್ರೆ ಅದು ಜೊಲ್ಲೆ ಕುಟುಂಬ, ಅಣ್ಣ ಸಾಹೇಬ್ರು, ನಾನು ನಿಮಿತ್ತ ಮಾತ್ರ. ಆದರೆ ಇದರ ಯಶಸ್ಸಿನ ಸಂಪೂರ್ಣ ಎಲ್ಲ ಶ್ರೇಯ ಯಾರಿಗೆ ಹೋಗ್ತದೆ ಅಂತಂದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರು, ನನ್ನ ಒಂದು ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮೇಲೆ ಒಂದು ಶ್ರದ್ಧೆ, ಭಕ್ತಿ, ವಿಶ್ವಾಸವನ್ನು ಇಟ್ಕೊಂಡು ನಾವು ಹೇಳಿದ್ದನ್ನ ಆಜ್ಞೆಯಾಗಿ ಸ್ವೀಕಾರ ಮಾಡಿ ಪ್ರಾಮಾಣಿಕಪಣೆ ಆಪಲ್ಯಾ ಸಂಸ್ಥೆ ಮಧ್ಯೆ ಕಾಮ ಕರ್ತಾರೆ. ಮಾಜಾ ಸರ್ವ ಆಪಲ್ಯಾ ಕರ್ಮಚಾರಿ ಆಣಿ ಆಪಲೆ ಜೆ ಡೈರೆಕ್ಟರ್ ಸಾಹೇಬ್, ಅಧ್ಯಕ್ಷ ಆಯ್ತು, ಉಪಾಧ್ಯಕ್ಷ ಆಯ್ತು, ಆಣಿ ಜೆ ಆಮಚೆ ಹಿತೈಷಿ ಆಯ್ತು, ಹೇ ಜೊಲ್ಲೆ ಉದ್ಯೋಗ ಸಮೂಹ ಎವಡೆ ಮೊಟ್ಟೆ ಪ್ರಮಾಣದ ಓಳಕಲ್ಲ ಜೊಲ್ಲೆ ಕುಟುಂಬ ಫಕ್ತ ನಿಮಿತ್ತ ಆಯ್ತು, ಆಣಿ ತೇಜ ಶ್ರೇಯ ಸಂಪೂರ್ಣ 100% ತುಮಚ ಸಗಳ್ಯಾಂಚ ಆಯ್ತು. ಮನೋರ್ಮೆ ತುಮಚ ಸಗಳ್ಯಾಂಚ ಆಗ ಅಭಿನಂದನ ಕರ್ತೋಯ್.